ಹೆಣ್ಣು ಮನೆಗೆ ಅಡಿಪಾಯ ಆಗ್ಬೇಕು, ಅಪಾಯ ಆಗಬಾರ್ದು. ಎಷ್ಟು ಮಾತಾಡ್ತೀಯ ದರಿದ್ರದೊಳೆ, ತಪ್ಪು ಮಾಡಿಷ್ಟು ಮಾತಾಡ್ತೀಯಲ್ಲ. ಇನ್ನು ಮುಂದೇನಾದರೂ ಈ ಪತ್ರನ ಹುಷಾರಾಗಿಟ್ಕೋಬೇಕು. ಮೀನಾ ತಗೊಳ್ಳ, ಈ ಪತ್ರಗಳನ್ನ ಭದ್ರವಾಗಿಟ್ಕೋತೋ. ಇನ್ನು ಮುಂದೆ ಇದ್ರ ಸಂಪೂರ್ಣ ಜವಾಬ್ದಾರಿ ನಿಂದೆ. ಮೀನಾ ಕೇಳಿಸ್ತಾ ಇಲ್ವಾ ತಾಯಿ? ತಗೋ. ಬೇಡಮ್ಮವ, ನೀವು ಇದನ್ನ ಮೀನಾ, ಅಪ್ಪ ಅಪರೂಪಕ್ಕೆ ಒಂದು ಸಖತ್ತಾಗಿರೋ ಡಿಸಿಷನ್ ತಗೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲ ಅನ್ಬೇಡ, ಅಪ್ಪನ ಕೈ ಇಸ್ಕೊಂಬಿಡಮ್ಮ. ತಗೋ ಇಸ್ಕೋ. ಬೇಡ ರೀ, ಈ ಪತ್ರ ಎಲ್ಲ ಅತ್ತೆ ಹತ್ರನೇ ಇರಬೇಕು. ಏನೇ ನನ್ನ ಮನೆ ಪತ್ರನ ನನಗೆ ಭಿಕ್ಷೆ ಹಾಕ್ತೀಯ ನೀನು? ನೀವೇನ್ರಿ ನನ್ನ ಮನೆ ಪತ್ರನ ಅವ್ಳ ಕೈ ಕೊಡ್ತಿದ್ದೀರಾ? ನಮ್ಮಪ್ಪ ಸಂಪಾದನೆ ಮಾಡಿ ಕಟ್ಟಿರೋ ಮನೆ ಇದು. ಏನೋ ಇವಳೇ ಸಂಪಾದನೆ ಮಾಡಿ ನನ್ನ ಹೆಸರಿಗೆ ಗಿಫ್ಟ್ ಡೀಲ್ ಮಾಡ್ದಂಗೆ ಹೇಳ್ತಿದ್ದಾಳೆ. ಗಿಫ್ಟ್ ಡೀಡು ಫ್ರಮ್ ಯುವರ್ ಡ್ಯಾಡು ಸಕ್ರೆ. ಇದನ್ನ ನೀನೇನೋ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ್ದಲ್ಲ ಬಿಡು. ಬೇರೆ ಯಾರೋ ಸಂಪಾದನೆ ಮಾಡಿದ್ದನ್ನ ಖರ್ಚು ಮಾಡೋದಕ್ಕೆ ನಿನಗೆ ನಿನ್ನ ಮಗನಿಗೆ ತುಂಬಾ ಚೆನ್ನಾಗಿ ಬರುತ್ತೆ. ಲೇಯ್ ಏನಾ ನೀನು, ಎಲ್ಲಿ ಹೋದ್ರು ಯೂಟರ್ನ್ ಮಾಡ್ಕೊಂಡು ನನ್ನ ಹತ್ರಕ್ಕೆ ಬರ್ತೀಯ? ಮನೋಜ ಅವ್ನ ಬಗ್ಗೆ ಬಿಡೋ ನೀನು ರೀ. ಅಲ್ಲ ನೀವ್ ಯಾಕೆ ನಮ್ಮನೆ ಪತ್ರ ಅವಳ ಕೈ ಕೊಡ್ತಿದ್ದೀರಾ ಅಂದೆ? ನಿನ್ನ ಹತ್ರ ಇದ್ದಿದ್ದಕ್ಕೆ ಅಲ್ವೇನೆ ಈ ಪತ್ರ ಆ ಫೈನಾನ್ಷಿಯಲ್ ಹತ್ರ ಹೋಗಿದ್ದು. ಹೌದು ರೀ, ಅಡ ಇಟ್ಟಿದ್ದೆ. ಆದ್ರೆ ಅದನ್ನ ಬಿಡಿಸ್ಕೊಂಡ್ ಬರಕ್ಕೆ ದುಡ್ಡು ಕೊಟ್ಟಿದ್ಯಾರು? ನಾನ್ ಕರ್ಕೊಂಬಂದಿರೋ ಸೊಸೆ ತಾನೇ. ನಾನೇನು ನನ್ನೊಬ್ಬಳಿಗೋಸ್ಕರ ಪತ್ರನ ಅಡ ಇಟ್ಟಿರ್ಲಿಲ್ಲ. ಏನೋ ನಮ್ಮ ಮನೆಯವರೆಲ್ಲ ಚೆನ್ನಾಗಿರ್ಲಿ ಅಂತ ಅನ್ಕೊಂಡೆ. ಮನೆಯವ್ರು ಎಲ್ರು ಅಂದ್ರೆ ಈ ಪೌಡ್ರು ಅದ್ರ ಪಕ್ಕದಲ್ಲಿ ನಿಂತಿದ್ಯಲ್ಲ ಸ್ನೋ, ಇವೆರಡೇನಾ? ನಾನ್ ದುಡ್ಡು ಕೊಟ್ಟಿದ್ದು ಪಾರ್ಲರ್ ಓಪನ್ ಮಾಡಕ್ ತಾನೆ, ಅದ್ರಲ್ಲಿ ಬರೋ ದುಡ್ಡಲ್ಲಿ ಮನೆಗೆ ತಾನೇ ಖರ್ಚು ಮಾಡ್ತಿದ್ಲವಳು. ಈ ಮನೇಲಿ ಎಲ್ರಿಗಿಂತ ಜಾಸ್ತಿ ದುಡಿತಿರೋದೇ ನನ್ನ ರೋಹಿಣಿ.